ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಈ ಕೃಷಿ ಪ್ರಧಾನದಲ್ಲಿ ರೈತ ಇಲ್ಲಿ ಮುಖ್ಯವಾಗಿದ್ದಾನೆ. ರೈತನಿಗೆ ಸಹಕಾರಿಯಾಗಿ ದನಕರುಗಳು ಸಹ ಇವೆ. ದನಕರುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅನ್ನೋದು ಸಹ ಮತ್ತು ಗೋಸಂಪತ್ತು ಹೆಚ್ಚಿಸಬೇಕು ಅನ್ನೋದು ಎಲ್ಲರ ಕರ್ತವ್ಯ ಮತ್ತು ಅದು ಘೋಷಣೆಯಾಗಿದೆ. ಆದರೆ ಗೋಸಂಪತ್ತನ್ನು ರಕ್ಷಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವುಗಳನ್ನು ನಿರ್ವಹಣೆ ಮಾಡಬೇಕಾದ್ರು ಸಹ ಇದೆ. ಮತ್ತು ಹಿಂದಿನ ಸಂಪ್ರದಾಯದ ನೋಡಿದಾಗ ನಮ್ಮ ಪ್ರತಿಯೊಬ್ಬ ರೈತನೂ ಸಹ ಮನೆಯಲ್ಲಿ ಆಕಳುಗಳನ್ನು ಸಾಕಿಕೊಂಡಿದ್ದ ಅನ್ನೋದು ಒಂದು ಕಡೆ ಆಗಿದ್ದರೆ, ಒಂದಿಷ್ಟು ಕುಟುಂಬಗಳು, ಒಂದಿಷ್ಟು ಜನಾಂಗದ ಕುಟುಂಬಗಳಾಗಿರ್ಬೋದು ಮತ್ತು ಒಂದಿಷ್ಟು ಕುಟುಂಬಗಳು ಗೋಸಂಪತ್ತನ್ನೇ ರಕ್ಷಣೆ ಮಾಡಿಕೊಂಡು ಗೋಪಾಲಕರೇ ಮಾಡಿಕೊಂಡು ಒಂದಿಷ್ಟು ಜೀವನ ನಿರ್ವಹಣೆ ಮಾಡ್ತಾಯಿದ್ರು ಅನ್ನೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಗೋ ಸಂತತಿ ಕಡಿಮೆ ಆಗಿದೆ, ಗೋ ತಳಿಗಳ ಸಂತತಿ ಆಗಿದೆ, ಅದರಲ್ಲೂ ಆ ಜವಾರಿ ಆಕಳುಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನಂತ ಇದೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಕೊಪ್ಪಳ, ಕನಕಗಿರಿ, ಗಂಗಾವತಿ ತಾಲೂಕಿನ ಮೂರು ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲೂ ಒಂದಿಷ್ಟು ಕುಟುಂಬಗಳಿವೆ. ಅವುಗಳ ಕುಟುಂಬಗಳ ನಿರ್ವಹಣೆ ಮತ್ತು ಅವುಗಳ ಮುಖ್ಯ ಕಾರ್ಯ ಮತ್ತು ಅವರು ತಲೆತಲೆಮಾರುಗಳಲ್ಲಿ ಸಾಕ್ಕೊಂಡು ಬಂದಿರೋದು ನೂರಾರು ಗೋವುಗಳು. ಒಬ್ಬೊಬ್ಬ ರೈತನ ಬಳಿ ಸುಮಾರು 100 to 600 ಗೋವುಗಳಿವೆ. ಅವೆಲ್ಲವೂ ಜವಾರಿ ತಳಿಯ ಗೋವುಗಳಿವೆ. ಈ ಎಲ್ಲ ಗೋವುಗಳನ್ನೇ ಅವರು ಪ್ರತಿ ವರ್ಷ ಅವರು ರಾಜ್ಯದ ಕೊಪ್ಪಳ ಜಿಲ್ಲೆ ಸಂಬಂಧಪಟ್ಟ ಹಾಗೆ ಕೊಪ್ಪಳ, ಹೊಸಪೇಟೆ ಮತ್ತು ಗದಗ ಜಿಲ್ಲೆಯಲ್ಲಿ ಸುತ್ತಲೂ ವರ್ಷವಿಡೀ ದುಡಿದು ಆ ಗೋಗಳನ್ನು ಸಾಕೋಣದು ಇದೆ. ಈ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಈಗಿರುವಂಥ ಸಮೀಕ್ಷೆ ಪ್ರಕಾರ 26,000 ಗೋಗಳು ಇಂಥವೆ. ಅವು 120 ಕುಟುಂಬಗಳು ಸಹ ಅವುಗಳನ್ನು ನಿರ್ವಹಣೆ ಮಾಡ್ತವೆ. ಅಂದರೆ ಒಬ್ಬೊಬ್ಬ ರೈತ ಹಿಂಡು ಹಿಂಡಾಗಿ ಗೋಗಳನ್ನು ಸಾಕ್ತಾ ಇದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಹಿಂಡುಗಳ ಆಕಳುಗಳನ್ನ ಸಾಕೋದು ಭಾಳಷ್ಟು ಕಡಿಮೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಹಿಂಡು ಆಕಳುಗಳನ್ನು ಸಾಕಿಕೊಂಡು ಅವುಗಳನ್ನು ನಿರ್ವಹಣೆ ಮಾಡಿಕೊಂಡು ಅವರು ಆ ಆಕಳುಗಳನ್ನು ಆಕಳ ಸಂತತಿಯಿಂದಲೇ ಅವರು ಜೀವನ ನಿರ್ವಹಣೆ ಮಾಡ್ತಿದ್ದೆ. ಇಲ್ಲಿ ಏನು, ಈ ಹಿಂದೆ ಕೊಪ್ಪಳ ಜಿಲ್ಲೆಯಲ್ಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ಗೋಮಾಳಗಳಿದ್ವು ಮತ್ತು ಗೋಕಟ್ಟೆಗಳಿದ್ವು. ಆ ಗೋಮಾಳ ಮತ್ತು ಗೋಕಟ್ಟೆಗಳಲ್ಲಿ ನೀರು ಕುಡಿಸೋದಾಗಿರ್ಬೋದು ಮತ್ತು ಆ ಗ್ರಾಮದಲ್ಲಿರುವಂಥ ಆಕಳುಗಳನ್ನು ಮತ್ತು ಜಾನುವಾರುಗಳಿಗೆ ಮೇವನ್ನು ಒದಗಿಸ್ತಾ ಗೋಮಾಳ ಇದ್ವು. ಸಂತದ 300 ಆಕಳ ದನ ಅದಾವು ಮತ್ತು ಬೇರೆ ಕೆರೆಳಿಯರು ಸುಮಾರು 500, ಟೋಟ್ಲಿ 800 ದನ ಅದ ನಮ್ಮ. ಒಂದು ಸಲ ಈಗ ಸೀದಾ ಕರೆ ಗುಡ್ಡುಕೊಂಡಿವಿ, ಇಲ್ಲಿ ಅನಮನಹಳ್ಳಿ ಮರಿಯಮ್ನಹಳ್ಳಿ ರೈಟಿಗೆ ಆಗತ್ತೆ, ಎಡಕ್ಕೆ ಅನಮನಹಳ್ಳಿ ಮತ್ತು ಗುಂಡ ಅಂತ ಬರ್ತೈತಿ. ಆ ವೃತ್ತಲ್ಲಿ ಹೋಗ್ಕು 2 ಒಂದೂವರೆ ತಿಂಗಳು. ಅಲ್ಲಿಂದ ನಂತರ ಸೀದಾ ನಮ್ಮ ಬಯಲು ಸೀಮೆಗೆ ಬರ್ತೀವಿ, ರೈತರ ಹೊಲ್ದಾಗ ಹಾಕ್ತೀವಿ. ರೈತರ ಹೊಲ್ದಾಗ ಹಾಕಿ ಏನಾಗ್ಬಿಟ್ರೆ ಭಾಳ ದನ ಆಗಿರಕ ಇಲ್ಲಿ ಯಾವ ಜಮೀನಿಲ್ಲ ಮೇಯಕ್ಕೆ, ದನಕ್ಕಂತೂ ಭಾಳ ಸಮಸ್ಯೆ ಐತಿ. ಅಲ್ಲೇ ಆಗ ಗೂಡು ಕಟ್ಟಿಗೆ ಹೆಂಗೆ ತಿರುತ್ತಾರ ಆ ಥರ ನಾವು ಹಳ್ಳಿಗೆ ಅಡ್ಡಾಡಿ ದನ ಆದಾಗ ಶಿಫ್ಟ್ ಇರ್ತಾರೆ. 10 ಒಟ್ಟರು ನಡುವೆ 10 ಈ ದನದಿಂದ ಸೇವೆ ಮಾಡ್ತಾರೆ. ಆಮೇಲೆ ಈಗ ಮತ್ತೆ ಇದು ಬಂದ ನಂತರ ಊರಾಗೆ ಬಂದು ಅಲ್ಲಿ ತಮ್ಮ ಊರಾಗೆ 2 ಮೇಯಿಸ್ತಾರೆ. ಮೇಯ್ದ ನಂತರ ಸೀದಾ ಮತ್ತೆ ಅಲಿಗೇರಿ ಮತ್ತು ಇದು ಕಿನ್ನಾಳು ಈ ಅಡಿ ಹೊಡಿತೀವಿ. ಅದು ಮುಗಿದ ನಂತರ ಮತ್ತೆ ಸೀದಾ ಹಡಗಲಿ ಹಿರಾಡಗಲಿ ಅಲ್ಲಿ ಹೋಗವು. ಅದು ಮುಗಿದ ನಂತರ ಸೀದಾ ಕರಿಕೇಳಿ ಡ್ಯಾಮು ಎಲ್ಲಿರ್ತದೆ ನಲಿಗೆ ಬರುತ್ತಾನೆ ಅಡ್ಡಾಡ್ತಾವೆ. ಅದು ಮುಗಿದ ನಂತರ ಮತ್ತೆ ಸೀದಾ ಮತ್ತೆ ಕರೆ ಗುಡ್ಡಕ್ಕೆ ಹೋಗ್ಕು ನಮ್ಮ ದನದಕ್ಕೆ. ಹಾಂ, ವರ್ಷ ಒಟ್ಟ ಇರಂಗಿಲ್ಲ, ವರ್ಷ ಬರೀ ಎಲ್ಲಿ ಇರ್ತೈತಿ ಅಲ್ಲಿ ಆಸರೆ ತೊಡಿಬೇಕು. ಸುಮಾರು 1 5 to 8 ಎಕರೆ ಬೇಕು ನಮ್ಮ ದನಕ್ಕೆ 1 ಮೇಯಕ್ಕೆ. ಹಂಗಾಗಿ ನಾವು ಎಲ್ಲಿರ್ತೇವೆ ನಮ್ಮ ಊರಾಗ ನಿಭಾಯಿಸಂಗಿಲ್ಲ, ಎಲ್ಲಿರ್ತಾವೆ ಅಲ್ಲಿ ರೈತಕ್ಕೆ ಮೇಲೆ ತಿರುಗ್ತೀವಿ. ಏನು ಸಮಸ್ಯೆ ಆಗುತ್ತೆ, ಮಳೆ ಇಲ್ಲಲ್ರಿ ಈಗ ಮೇವಿನ ಸಮಸ್ಯೆ ಆಗುತ್ತೆ. ಇವತ್ತು ನೋಡ್ರಿ ಎಲ್ಲ 3 ಎತ್ಕೊಂಡವು, ಈಗ ಮೇದಿಯಲ್ಲ ದನ ಮಾಯಾಗ ಮಣ್ಣು ಬಂದ್ಬಿಡ್ತು, ಸಣ್ಣ ಹುಲ್ಲು ಐತಿ. ಹಿಂಗಾಗಿ ಆಮೇಲೆ ಅವರು ಏನಾರ ಡಿ ಸಿ ಅವರು ದನಗಳಕ್ಕೆ ಏನಾರ ನಮ್ಗೆ ಹೆಲ್ಪ್ ಮಾಡೋಂಗಿಲ್ಲ. ಈಗ ಮಳೆ ನಿಂತಂದ್ರೆ ಇದಕ್ಕೆ ಸಾಕಷ್ಟು ಪರಿಹಾರ ಐತೆ. ಅದು ನಮಗೇನು ಸಮಸ್ಯೆ ಇವತ್ತಿಗೂ ಯಾರ ಡಿ ಸಿ ಅವರು ಬಗೆಹರಿಸಿಲ್ಲ, ಯಾರು ಬಗೆಹರಿಸಿಲ್ಲ ಏನ್ರಿ. ಇಂಥ ಸಮಸ್ಯೆಗಳು ಭಾಳ ಆಗೈತಿ. ಈಗ ಎಲ್ಲಿ ಲೆಂಡ್ ಇರ್ತೋ ಅದನ್ನು ನಾವು ಎಲ್ಲ ಕುರಿಗಾರಿಗೆ ಮತ್ತು ದನಕರಕ ಲೆಂಡ್ ಇದ್ದದ್ದನ್ನು ಯಾರಿಗೆ ಮಾಡಲಂತಾಗ ದನಕರಕ್ಕೆ ಕೊಡ್ರಿ ಅಂತೇಳಿ ಮತ್ತೆ ಡಿ ಸಿ ಅವ್ರಿಗೆ ಮತ್ತು ಸಂಬಂಧಪಟ್ಟ ಎಮ್ ಎಲ್ ಎರಿಗೆ ವಿನಂತಿ ಮಾಡಿಕೊಳ್ತೀವಿ ಏನ್ರಿ. ಇತ್ತೀಚಿನ ದಿನಗಳಲ್ಲಿ ಗೋಮಾಳಗಳ ಸಂಖ್ಯೆ ಕಡಿಮೆ ಆಗಿದೆ, ಜೊತೆಗೆ ಅದು ಒತ್ತುವರಿಯಾಗಿದೆ. ಈ ಕಾರಣಕ್ಕಾಗಿ ಈಗ ಅವರಿಗೆ ಮೇವು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಅವರು ಬೇರೆ ಬೇರೆ ಕಡೆ ವರ್ಷವಿಡೀ ಅಲಿದಾಡಿ ಸಂಚಾರಿ ದನ ಗಾಯಿಗಳು ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೋಗುವವರೆಗೆ ಅನೇಷ್ಟ ರೀತಿಯ ಸಂಕಷ್ಟವನ್ನು ಅನುಭವಿಸ್ತಾರೆ. ಒಂದಿಷ್ಟು ದೊಡ್ಡ ರೈತರು ಮಾತ್ರ ಈ ಹಿಂಡು ದನಗಳನ್ನು ಸಾಕ್ಕೊಂಡು ಅವರಿಗೆ ಒಂದಿಷ್ಟು ನಿರ್ವಹಣೆಗೆ ಒಂದಿಷ್ಟು ದುಡ್ಡು ಕೊಡೋದಾಗಿರ್ಬೋದು ಮತ್ತು ಧಾನ್ಯ ಕೊಡ್ತಾ ಇದೆ. ಆದರೆ ಅವರು ಕಷ್ಟ ನಷ್ಟ ಇಡೀ ಮಳೆ ಚಳಿಗಾಲದಲ್ಲಿ ಇಡೀ ವರ್ಷ ಅವರು ಹೊರಗಡೆಯೇ ಆ ದನಗಳನ್ನು ಮೇಯಿಸ್ಕೊಂಡು ಹೋಗಬಹುದು ಮತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕಳುಗಳನ್ನ ಒಂದೇ ಕಡೆ ಅವುಗಳನ್ನೇ ಸಾಕೊಳ್ಳಲು ಸಹ ಕಷ್ಟ ಆಗ್ತಾ ಇರೋದರಿಂದಾಗಿ ಹಿಂಡು ಹಿಂಡಾಗಿ ಬೇರೆ ಬೇರೆ ವಿಶಾಲವಾದ ಪ್ರದೇಶದಲ್ಲಿ ಹೋಗಿ ಸಾಕ್ಕೊಂಡು ಅವ್ರು ಬದುಕುವಂಥ ನಿರ್ವಹಣೆ ಇದ್ದಾರೆ. ಅದಕ್ಕಾಗಿ ಒಂದಿಷ್ಟು ವಿಶೇಷ ಕಾರ್ಯಕ್ರಮಗಳನ್ನು
ಸರ್ಕಾರ ಗೋ ರಕ್ಷಣೆ ಬಗ್ಗೆ, ಗೋ ಕಾನೂನು ಕಾಯ್ದೆ ಬಗ್ಗೆ ಮತ್ತು ಗೋ ತಳಿಗಳು ಹೆಚ್ಚಾಗಬೇಕೆನ್ನುವಂಥ ಘೋಷಣೆ ಮಾಡ್ತಾ ಇದೆ ಹೊರತು ಅವುಗಳ ರಕ್ಷಣೆ ಮಾಡುವಂಥ ಗೋಪಾಲಕರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಬೇಕು. ಅವು ಪ್ಯಾಸ್ಟ್ರೋಲ್ ಆ್ಯಡ್ಸ್ ಅಂತೀವಿ ಅಂದರೆ ಹಿಂಡು ದನಗಳು ಏನಿದಾವಲ್ಲ ಅವು ಸರಿಸುಮಾರು ನಾವು ಇತ್ತೀಚೆಗೆ ನಾವು ಮಾಹಿತಿ ತಗೊಂಡ ಪ್ರಕಾರ ಅರೌಂಡು 100 to 120 ಕುಟುಂಬಗಳು ಆ ಥರ ಒಂದು ಸರಿಸುಮಾರು 100 ಹಿಡಿದು 500-600 ತನಕ ಜಾನುವಾರುಗಳನ್ನು ಹೊಂದಿರುವಂಥವ್ರು ಕುಟುಂಬಗಳು ಸಿಗ್ತವೆ. ಆದರೆ ಈ ಕೆಲಸ ಇಲ್ಲಿವರೆಗೂ ಆಗದೇ ಇರುವಂಥ ಕಾರಣಕ್ಕಾಗಿ ಅವರಿಗೆ ಇಲ್ಲಿವರೆಗೂ ಅವರು ಗೋಪಾಲಕರು ಹೇಳುವಂತೆ ಇಲ್ಲಿವರೆಗೂ ನಮ್ಮನ್ನು ಯಾರೂ ನೆಲಕ್ಕೆ ಏನಾಗಿದೆ ಅಂತ ಕೇಳೋರು ಮತ್ತು ನೀವೇನು ಮಾಡ್ತೀರಿ ಅನ್ನುವಂಥ ಕೇಳುವಂಥ ಯಾವುದೇ ಕಾರ್ಯಗಳು ಮಾಡಿಲ್ಲ. ಆದರೆ ನಾವು ಒಮ್ಮೊಮ್ಮೆ ಬರ ಸಂದರ್ಭದಲ್ಲಿ ಮೇವು ಸಿಗದೆ ಸಂಕಷ್ಟ ಅನುಭವಿಸ್ತೇವೆ. ಇಂಥ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಬೇಕು. ಜೊತೆಗೆ ನಾವು ಗೋ ಸಂತತಿಯನ್ನು ಬೆಳೆಸುವಂಥ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಿದರೆ ನಾವು ಇನ್ನಷ್ಟು ಗೋಗಳ ಸಂತತಿ ಮಾಡ್ತೀವಿ ಮತ್ತು ಒಂದು ಆಕಳ ಒಂದು ದೇವರ ಸಮಾನ ಅಂತ ಹೇಳ್ಕೊಳ್ಳುವಂಥ ಈ ದೇಶದಲ್ಲಿ ಗೋ ಸಂತತಿಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡೋರು ಗೋಪಾಲಕರಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಒಂದಿಷ್ಟು ಕೆಲಸ ಮಾಡಿದರೆ ಉತ್ತಮ ಅನ್ನೋದು ಇಲ್ಲಿಯ ಗೋಪಾಲಕರ ಅನಿಸಿಕೆಯಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18, ಕೊಪ್ಪಳ.